नमस्कार न्यूज़ अलर्ट के स्वागत ना निम्म प्रधान तांत्रिक वासुदेवन निम्मेल्लर आरोग्यदल्ली भाळष्टु गोंदलगळिदेया बीपी शुगर नरळ्ता थैराइड अंत समस्येगळु अजीर्ण आगतक्कंतद्दु रक्त के संबंधपट्ट समस्येगळिदेया इवत्तिन विषयुक्त आहारगळन्नु सेवने माडि निम्म आरोग्यन हाळु माड्कोळ्ता इद्दीरा ಇದಕ್ಕೆಲ್ಲದಕ್ಕೂ ನಿಮ್ಮ ಆರೋಗ್ಯಕ್ಕೆ ರಾಮಬಾಣವಾಗಿರತಕ್ಕಂತದ್ದು ಮಿಲೆಟ್ ಮಾಲ್ಟ್ ಸಿರಿಧಾನ್ಯಗಳಿಂದ ಕೂಡಿರತಕ್ಕಂತದ್ದು ಬಹಳ 30 ಹಾಗೂ 35 ಸಿರಿಧಾನ್ಯಗಳಿಂದ ಕೂಡಿರುವಂತ ವಿಶೇಷವಾಗಿರತಕ್ಕಂತದ್ದು ಉಪಯೋಗ ಮಾಡಿ ನಿಮ್ಮ ಆರೋಗ್ಯ ಭಾಗ್ಯ ಸಂಪತ್ತು ಎಲ್ಲರಿಗೂ ಬೇಕು ಮಿಲೆಟ್ ಮಾಲ್ಟ್ಸ್ ಮರಿಬೇಡಿ ತಗೊಳ್ಳಿ ಒಳ್ಳೆದಾಗಲಿ ಹಾಗೆ ಇವತ್ತಿನ ಈ ಒಂದು ವಿಶೇಷವಾದ ಸಂಚಿಕೆ ಏನು ಅಂತಂದ್ರೆ ಈ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯ ವಿಧಾನಗಳನ್ನು ತಿಳಿಸಿದ್ವಿ ಠ ಠ ಢ ಈ ಮೂರು ಅಕ್ಷರಕ್ಕೆ ಅಧಿದೇವತೆಗಳು ಯಾರು ಎಂಬತಕ್ಕಂತದನ್ನ ನಾವು ಇವತ್ತು ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೀವಿ ಠ ಠ ಢ ಠ ಬಹಳ ಕಷ್ಟ ಇಂತ ಅಕ್ಷರದವರು ಯಾರು ಹೆಸರುಗಳು ಇರುವುದಿಲ್ಲ ಆದರೂ ಆ ನಿಯಮದಲ್ಲಿ ಬಂದಾಗ ನಾವು ಅದನ್ನು ಹೇಳಲೇಬೇಕಾಗುತ್ತೆ ಹಾಗಾಗಿ ಈ ಠ ಅನ್ನತಕ್ಕಂತ ಅಕ್ಷರಕ್ಕೆ ಅಧಿದೇವತೆ ಬಂದು ಚಂದ್ರ ಬೀಜಾಕ್ಷರನ ಆಗ್ತಾನೆ ಹಾಗೆ ಶಕ್ತಿ ಅಧಿದೇವತೆ ಆಗ್ತದೆ ಶಕ್ತಿ ಅಂತಂದ್ರೆ ದುರ್ಗೆ ಹಾಗಾಗಿ ಬೀಜಾಕ್ಷರ ಬಂದು ಚಂದ್ರನಾಗಿರೋದರಿಂದ ಮಾತೃ ಸ್ವರೂಪಿಹಿ ಚಂದ್ರಃ ಹಾಗಾಗಿ ನಿಮಗೆ ಈ ಚಂದ್ರ ಬೀಜಾಕ್ಷರವಾಗಿದೆ ಶಕ್ತಿ ಅಂದ್ರೆ ದುರ್ಗೆ ಅಧಿದೇವತೆ ಆಗಿದ್ದಾಳೆ ಠ ಅನ್ನತಕ್ಕಂತ ಹೆಸರಿಗೆ ಈ ಅಕ್ಷರ ನಾವು ವಾಮಾಚಾರದಲ್ಲಿ ತಾಂತ್ರಿಕ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯಂತ್ರವನ್ನ ಬರಿತೀವಂತಂದಾಗಲೂ ಇದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತೀವಿ ನಾವು ಹಾಗೆ ಶ್ರೀಚಕ್ರದಲ್ಲಿ ಬಹಳ ಬಲಿಷ್ಠವಾಗಿರತಕ್ಕಂತ ಸ್ಥಾನ ಹೊಂದಿರತಕ್ಕಂತ ಅಕ್ಷರ ಇದು ಇದರ ಅಧಿದೇವತೆ ಬಂದು ಶಕ್ತಿ ಬೀಜಾಕ್ಷರ ಬಂದು ಚಂದ್ರದೇವ ಇದನ್ನು ನಾವು ಸ್ತಂಭನ ಕ್ರಿಯೆಗೆ ಬಳಸತಕ್ಕಂತದ್ದು ಹಾಗಾಗಿ ಈ ಅಧಿದೇವತೆಯನ್ನು ತಾವುಗಳು ಪೂಜೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಎರಡನೇದಾಗಿ ಠ ಅಕ್ಷರಕ್ಕೆ ಅಧಿದೇವತೆ ಬಂದು ವರುಣ ದೇವ ಬೀಜಾಕ್ಷರ ಬಂದು ಗರುಡ ಗರುಡ ದೇವರು ಈ ಗರುಡ ಬೀಜಾಕ್ಷರವಾಗಿರೋದ್ರಿಂದ ನಿಮಗೆ ಮೃತ್ಯು ಸಂಜೀವಿನಿ ಸಿದ್ಧಿ ವಿಷ ಆಹಾರಯುಕ್ತ ಹಾಗೂ ವಶಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನು ಮಾಡಲಿಕ್ಕೆ ನಾವು ಉಪಯೋಗಿಸುತ್ತೇವೆ ಈ ಗರುಡ ದೇವರ ಬೀಜಾಕ್ಷರವನ್ನು ಗರುಡ ದೇವ ಬೀಜಾಕ್ಷರವನ್ನು ನಾವು ಇಂಥ ಕೆಲವೊಂದು ವಿಧಾನಗಳಿಗೆ ಬಳಸುತ್ತೇವೆ ಮೃತ್ಯು ಸಂಜೀವಿನಿ ಸಿದ್ಧಿ ವಿಷಯುಕ್ತ ಆಹಾರ ಹಾಗೂ ವಶದಲ್ಲಿ ಕ್ರಿಯಾದಿಗಳನ್ನು ಮಾಡಬೇಕಾದರೆ ವಶೀಕರಣಕ್ಕೆ ಸಂಬಂಧಪಟ್ಟದ್ದೇನೇ ಮಾಡಬೇಕಾದರೂ ಸಹ ಈ ಒಂದು ಅಕ್ಷರವನ್ನು ನಾವು ಬಳಸಿಕೊಳ್ಳುತ್ತೇವೆ ಬಹಳ ವಿಶೇಷವಾಗಿರತಕ್ಕಂಥದ್ದು ವಿಷ್ಣು ದೇವರ ವರುಣ ದೇವರ ಆರಾಧನೆ ಮಾಡೋದರಿಂದ ಖಂಡಿತ ಈ ಅಕ್ಷರದವರಿಗೆ ಒಳ್ಳೆಯದಾಗುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ತದಾದ ಬಳಿಕ ಠ ಅಕ್ಷರಕ್ಕೆ ವಿಷ್ಣು ದೇವರು ಅಧಿದೇವತೆ ಆಗುತ್ತೆ ಕುಬೇರ ಬೀಜಾಕ್ಷರವಾಗುತ್ತೆ ಹಾಗಾಗಿ ಇದು ಬಹಳ ಬಲಿಷ್ಠವಾಗಿರತಕ್ಕಂಥದ್ದು ಈ ಬೀಜಾಕ್ಷರಕ್ಕೆ ಎರಡು ಅಧಿದೇವತೆಗಳಿದೆ ದೊಡ್ಡ ಠ ಅನ್ನತಕ್ಕಂಥ ಅಕ್ಷರಕ್ಕೆ ವಿಷ್ಣು ದೇವರು ಮೂಲ ಅಧಿದೇವರಾಗ್ತಾರೆ ಬೀಜಾಕ್ಷರ ಯಮ ಹಾಗೂ ಕುಬೇರ ದೇವರಾಗ್ತಾರೆ ಇದು ನೋಡಿ ಎಷ್ಟು ವಿಶೇಷತೆ ಅಂತಂದರೆ ನಿಧಿ ನಿರೀಕ್ಷೆಯಲ್ಲಿರತಕ್ಕಂಥ ಈ ಹೆಸರನ್ನ ಅವರು ಬಹಳಷ್ಟು ಜನ ಇರ್ತಾರೆ ಸುಮ್ಮನೆ ಪುಕ್ಷಾಟೆ ದುಡ್ಡು ಬರಬೇಕು ಎಲ್ಲೋ ನಿಧಿ ಇದೆ ಪುರಾತನ ಕಾಲದ್ದು ಹುಡುಕುವಂಥ ಸರ್ಚಿಂಗ್ ಮೈಂಡಲ್ಲಿ ಇರ್ತಾರೆ ಇಂಥ ಮೈಂಡ್ನವರು ಈ ಅಕ್ಷರದವರು ಎಚ್ಚರ ನೀವುಗಳು ಈ ಹೆಸರಿನವರು ವಿಷ್ಣು ದೇವರನ್ನು ಆರಾಧನೆ ಮಾಡಿ ಕುಬೇರ ದೇವರನ್ನು ಪೂಜಿಸಿ ಯಮದೇವರನ್ನು ಸ್ಮರಿಸಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರ ಸಂಕಷ್ಟ ನಿವಾರಣೆ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ಇಂಥ ವಿಶೇಷವಾಗಿರತಕ್ಕಂತಹ ನಮ್ಮ ವಿಡಿಯೋಸ್ಗಳಿಗಾಗಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಮಸ್ಯೆನ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ